ನಿಮ್ಮ ಶೂನ್ಯ ವೇಳೆ ಕೊಡಲಿಲ್ಲ ನೀವು? ಹಾಂ, ಕೊಡಲಿದ್ದೆ ಹೋದ್ರೆ ನಿಮ್ಮ ಅನುಮತಿ ಮೇಲೆ ಒಂದು ಮಾತಾಡಲಿಕ್ಕೆ ಬಯಸ್ತೇನೆ. ನೀವು ಅನುಮತಿ ಕೊಟ್ಟರೆ ಜೀರೋ ಅವರ್ ಇದು ಅಲ್ಲ, ಇದು ಮೂರು ಮುಗಿಸ್ಕೊಂಡು ತಗೊಳ್ಳೋಣ ಅಥವಾ ಬಹಳ ಇಂಪಾರ್ಟೆಂಟ್ ಆಗಿದೆ ಅದಕ್ಕೋಸ್ಕರ ಕೇಳ್ತಾ. ಹೇಗೆ ಮಾಡೋಣ ಸರ್ಕಾರದಲ್ಲಿ ಯಾರು? ನಿನ್ನೆ ಮಾನ್ಯ ಅಧ್ಯಕ್ಷರೇ, ನಿನ್ನೆ ಉನ್ನತ ಶಿಕ್ಷಣ ಸಚಿವರು ಈ ಡ್ರೆಸ್ ಕೋಡ್ ಇದೆಯಲ್ಲ, ಡ್ರೆಸ್ ಕೋಡು ಪಿ ಯು ಸಿಗೆ ಪದವಿ ಪೂರ್ವ ಕಾಲೇಜುಗಳಿಗೆ ಅನ್ವಯ ಆಗ್ತದೆ, ಕಾಲೇಜುಗಳಿಗೆ ಡಿಗ್ರಿ ಕಾಲೇಜುಗಳಿಗೆ ಅನ್ವಯ ಆಗಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ, ಅದಕ್ಕೆ ನಿಬಂಧನೆ ಇಲ್ಲ, ಕಾಲೇಜುಗಳಿಗೆ ಹೋಗೋಕ್ಕೆ ನಿಬಂಧನೆಗಳಿಲ್ಲ, ಕಾಲೇಜಿಗೆ ಯಾವ ಡ್ರೆಸ್ ಆರೋ ಹಾಕೊಂಡು ಬರ್ಬೋದು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಭದ್ರಾಗಿರಬೇಕು ಅಂತಕ್ಕಂಥದ್ದು, ಯಾಕಂದರೆ ನಿನ್ನೆ ಹೇಳಿದ್ದಾರೆ ಚಾಮರಾಜನಗರದಲ್ಲಿ ಅಶ್ವಥ್ ನಾರಾಯಣ ಅವರು, ಅದನ್ನು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ತೇನೆ. ಅಲ್ಲ, ಸರ್ಕಾರದ ಪರವಾಗಿ ಕಾರಜೋಳ ಅವರು, ಈಶ್ವರಪ್ಪನವರು, ಈಶ್ವರಪ್ಪನವರು ಅಥವಾ ಕಾರಜೋಳ ಅವರು, ನೀವು ಸ್ವಲ್ಪ ಈ ಕಡೆ ಅಲ್ಲಿ ಬಿಡ್ರಪ್ಪ ಅಲ್ಲಿ ಒಂದು ನಿಮಿಷ. ಈಗ ಪ್ರತಿಪಕ್ಷದ ನಾಯಕರು ಗಂಭೀರವಾದಂಥ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಶೂನ್ಯ ವೇಳೆಯಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಇದ್ದಾರೆ, ಅಶ್ವಥ್ ನಾರಾಯಣ ಅವರು ಉನ್ನತ ಶಿಕ್ಷಣ ಸಚಿವರು ನಿನ್ನೆ ಚಾಮರಾಜನಗರದಲ್ಲೂ ಹೇಳಿಕೆ ವಿಷಯದ ಬಗ್ಗೆ ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಡಬೇಕು ಅಂತ. ನೀವು ಅವ್ರ ಜೊತೆ ಮಾತಾಡಿ ಉತ್ತರ ಕೊಡಿಸ್ತಿರೋ, ಮುಖ್ಯಮಂತ್ರಿಗಳಿಂದ ಉತ್ತರ ಕೊಡಿಸ್ತಿರೋ, ಏನು ಮಾಡ್ತೀರಿ ಅಂತ ನನಗೊಂದು ಹೇಳಿದರೆ. ಮಾನ್ಯ ಸಭಾಧ್ಯಕ್ಷರೇ, ಪ್ರತಿಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಅವರು ನಮ್ಮ ಉನ್ನತ ಸಚಿವರ ಸ್ಟೇಟ್ಮೆಂಟ್ ಮೇಲೆ ಸ್ಪಷ್ಟೀಕರಣವನ್ನು ಕೇಳಿದ್ದಾರೆ. ಮೊದಲನೇದಾಗಿ ನಮ್ಮ ಉನ್ನತ ಶಿಕ್ಷಣ ಸಚಿವರು ಇರುವಂಥ ವಸ್ತು ಅಂಶವನ್ನು ಹೇಳಿದ್ದಾರೆ, ಡ್ರೆಸ್ ಕೋಡು ಎಲ್ಲೆಲ್ಲಿದೆ ಮತ್ತು ಹೈಯರ್ ಎಜುಕೇಷನ್ದಲ್ಲಿ ಡಿಗ್ರಿ ಕಾಲೇಜುಗಳಲ್ಲಿ ಇಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಎರಡನೇದಾಗಿ ಹೈಕೋರ್ಟ್ ಆದೇಶವು ಕೂಡ ಭಾಳ ಸ್ಪಷ್ಟವಾಗಿದೆ, ಎಲ್ಲಿ ಡ್ರೆಸ್ ಕೋಡ್ ಇದೆ ಅಲ್ಲಿ ಫಾಲೋ ಮಾಡಬೇಕು, ಎಲ್ಲಿ ಇಲ್ಲ ಇದು ಅನ್ವಯಿಸುವುದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಹೈಕೋರ್ಟ್ ಆದೇಶವನ್ನು ನಮ್ಮ ಸರ್ಕಾರ ಪಾಲನೆಯನ್ನು ಮಾಡಿದೆ. ಓಕೆ, ಅಲ್ಲ ಚರ್ಚೆ ಬೇಡ, ಈಗ ಚರ್ಚೆ ಬೇಡ ಸಿದ್ದರಾಮಯ್ಯ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಓದಲ ಸ್ಟೇಟ್ಮೆಂಟ್ ಈಗ ಬೇಡ. ಚಾಮರಾಜನಗರದಲ್ಲಿ ಬಹಳ ಸ್ಪಷ್ಟವಾಗಿದೆ, ಈಗ ಹೈಕೋರ್ಟ್ ಆದೇಶ ಎಲ್ಲಿ ಡ್ರೆಸ್ ಕೋಡ್ ಇದೆ ಅದು ಫಾಲೋ ಆಗಬೇಕು, ಎಲ್ಲಿ ಇಲ್ಲ ಆಗಲ್ಲ ಅನ್ವಯಿಸುವುದಿಲ್ಲ ಅಂತ ಹೇಳಿದ್ದಾರೆ. ಈಗ ಹಂಗಲ್ಲ, ಇವರು ನಿಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟ್ರಿ ಹೇಳಿರೋದು ಬೇರೆ, ಅದನ್ನ ಸ್ವಲ್ಪ ಏನೋ ಒಂದು ವಿವರ ತಗೊಂಡು ಆಮೇಲೆ ಹೇಳ್ಬೋದು. ಅಲ್ಲ, ಪತ್ರಿಕೆ ಅದಕ್ಕೆ ವಿವರಗಳನ್ನು ತಗೊಂಡು ವಿದ್ಯಾರ್ಥಿಗಳು ಅದನ್ನು ಪಾಲಿಸಬೇಕು. ಪದವಿ ಕಾಲೇಜುಗಳಲ್ಲಿ ಸಮವಸ್ತ್ರವನ್ನೇನೂ ವಿಧಿಸಿಲ್ಲ, ಅದೇ ಡ್ರೆಸ್ ಕೋಡ್ ಇಲ್ಲ ಅಂತ ಕೋರ್ಟ್ ಆದೇಶ ಹೇಳಿಲ್ಲ ಅವರು. ಅಲ್ಲ ಅಲ್ಲ ಅಲ್ಲ, ಒಂದ್ ನಿಮಿಷ, ಅಲ್ಲ ಅವರು ಅದು ಒಂದು ಒಳ್ಳೆ ಅದರಲ್ಲಿ ಅವ್ರು ಹೇಳೋದು ಸರಿಗಿದೆ, ಅದಕ್ಕೆ ನೀವು ಸ್ಪಷ್ಟೀಕರಣ ಕೊಡಲ್ಲ. ಅದು ಸರಿ ಇದ್ಮೇಲೆ ನೀವು ಮತ್ತೆ ಅದಕ್ಕೆ ಯಾಕೆ ಕೇಳ್ತಾ ಇದ್ರೆ ಗೊತ್ತಿದೆ, ಒಂದ್ ನಿಮಿಷ, ನನ್ಗೆ ಗೊತ್ತಿದೆ ಸರಿ ಇದ್ದದನ್ನ ಮತ್ತೆ ನೀವು ಇಲ್ಲ ಸರಿ ಇದ್ದದನ್ನ ಸ್ಪಷ್ಟೀಕರಣ ಯಾಕೆ ಕೇಳ್ತಾ ಇದ್ರಿ? ಸ್ಪಷ್ಟೀಕರಣ ಸರ್ಕಾರದಿಂದ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ. ಅಲ್ಲ ಸರ್ಕಾರ ಅವ್ರು, ಅಲ್ಲ ಈಗ ಉನ್ನತ ಶಿಕ್ಷಣ ಸಚಿವರು ತಮ್ಮ ಇಲಾಖೆ ಬಗ್ಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ, ಆದ್ರಿಂದ ಅದ್ರಗ್ ಮತ್ತೇನು ಸ್ಪಷ್ಟೀಕರಣ ಅವಶ್ಯಕತೆ ಇಲ್ಲ. ಓಕೆ, ರಮೇಶ್ ಕುಮಾರ್ ಅವರು ಶೂನ್ಯ ವೇಳೆಯಲ್ಲಿ ತಾವು ಕೇಳಿದಿರಿ, ಅದಾದ್ಮೇಲೆ ದೊಡ್ಡನಗೌಡ ಪಾಟೀಲ್ರು, ಅದಾದ್ಮೇಲೆ ಸಿ ಟಿ ರವಿ ಸುಬ್ರಹ್ಮಣ್ಯ.